आत्मविज्ञान शुभोदय तरगतिगे स्वागत नानु निम्म कन्नड शिक्षक प्रशांत मक्कळे नमगे संतोष आगुत्ते दुःख आगुत्ते अल्वा ई संतोष मत्तु दुःखक्के एनु कारण इव अनुभव बेकाद्रे यावुदो ओंदु घटने आगुत्ते आ घटनेयिंद ई संतोष आगुत्ते अथवा दुःख आगुत्ते नोवागुत्ते अथवा मत्तोंदागुत्ते अंद्रे ಏನಾದರೂ ನಮಗೆ ಆದಾಗ ಅಥವಾ ಯಾವುದೇ ಒಂದು ಅನುಭವ ನಮಗೆ ಆದಾಗ ಮಾತ್ರ ನಮಗೆ ಇವು ಆಗೋಕೆ ಸಾಧ್ಯ. ಯಾರ ಸುಮ್ಮನೆ ಹೇಳಿ ನಂಬ್ತೀರಾ? ನಿಮ್ಮ ಸುಮ್ಮ ಸುಮ್ಮನೆ ಅಳ್ತೀರಾ? ಇಲ್ಲವಲ್ಲ. ಹಾಗೆ ನಮಗೆ ಏನಾದರೂ ಆದಾಗ ಸಂತೋಷಕ್ಕೆ ಏನಾದರೂ ಕಾರಣ ಸಿಕ್ಕಾಗ ನಮಗೆ ಸಂತೋಷ ಆಗುತ್ತೆ, ದುಃಖಕ್ಕೆ ಏನಾದರೂ ಒಂದು ಕಾರಣ ಸಿಕ್ಕಾಗ ದುಃಖ ಆಗುತ್ತೆ. ಹೀಗೆ ಈ ಅನುಭವಗಳು ನಮ್ಮಲ್ಲಿ ಸ್ವಾಭಾವಿಕವಾಗಿ ಆಗಲ್ಲ. ಏನಾದರೂ ಒಂದು ಅನುಭವದ ಮೂಲಕ ಅಥವಾ ಯಾವುದೇ ಕಾರಣದಿಂದ ಆಗಬಹುದು. ಈಗಾಗಲೇ ನಿಮಗೆ ಈ ತರದ ಹಲವಾರು ಕಾರಣಗಳಿಂದ ನಿಮಗೆ ಸಂತೋಷ ಇರತಕ್ಕಂತಹ, ನೋವುಗಳಿರತಕ್ಕಂತಹ ಅಥವಾ ದುಃಖ ಇರತಕ್ಕಂತಹ ಘಟನೆಗಳು ನಿಮ್ಮಲ್ಲಿ ಇದ್ದೇ ಇರ್ತವೆ. ಅಂತದ್ರಲ್ಲಿ ನೀವು ಏನಾದರೂ ಒಂದು ಅಂತಹ ಅನುಭವ ನಿಮಗೆ ಸಂತೋಷ ಆಗಿದ್ದಕ್ಕೆ ಒಂದು ಕಾರಣ ಅಥವಾ ದುಃಖಕ್ಕೆ ಒಂದು ಕಾರಣವನ್ನ ತಿಳಿದುಕೊಂಡು ನನಗೆ ತಿಳಿಸಿ ಆಯ್ತಾ. ನಿಮಗೆ ಸಂತೋಷ ಯಾಕಾಯ್ತು ಮತ್ತೆ ದುಃಖ ಯಾಕಾಯ್ತು ಅಲ್ವಾ, ಈ ಎರಡು ಅಂಶಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣದಿಂದ ನಿಮಗೆ ಸಂತೋಷ ಆಗಿತ್ತು, ಯಾವ ಕಾರಣದಿಂದ ನಿಮಗೆ ದುಃಖ ಆಗಿತ್ತು ಅನ್ನೋದನ್ನು ನನಗೆ ತಿಳಿಸುವುದನ್ನ ಮರೆಯಬೇಡಿ ಮಕ್ಕಳೇ. ಈಗ ಯಾಕೆ ಇದನ್ನ ಹೇಳ್ತಿದ್ದೇನಪ್ಪ ಅಂದ್ರೆ, ನಿಮ್ಮ ಮೊದಲ ಪದ್ಯ ಭಾಗದ ವಿಷಯ ವಸ್ತುವಿನ ಉದ್ದೇಶವೇ ಅದಾಗಿದೆ. ಅಂದ್ರೆ ಇಲ್ಲಿ ಒಂದು ಘಟನೆ ಇದೆ, ಆ ಘಟನೆಯ ಮೂಲಕ ನಮಗೆ ಸಂತೋಷ ಯಾಕಾಗುತ್ತೆ ಮತ್ತು ದುಃಖ ಯಾಕಾಗುತ್ತೆ ಅನ್ನೋದನ್ನ ಕವಿ ಒಬ್ಬರು ನಮಗೆ ಒಂದು ಪದ್ಯದ ಮೂಲಕ ತಿಳಿಸ್ಕೊಡ್ತಾರೆ ಮಕ್ಕಳೇ. ಆ ಪದ್ಯ ಯಾವುದು ಅಂದ್ರೆ ತುತ್ತೂರಿ. ನಿಮ್ಗೆ ತುತ್ತೂರಿ ಗೊತ್ತವಾ? ಓ ಅದೇ ಸುಮಧುರವಾದಂತಹ ನಾದವನ್ನು ಹೊರಹಾಕ್ತಕ್ಕಂತಹ ಒಂದು ವಾದ್ಯ ಅಲ್ವಾ. ಈ ವಾದ್ಯವನ್ನು ನಾವು ತುತ್ತೂರಿ ಅಂತ ಕರಿತೇವೆ. ನೀವು ಜಾತ್ರೆಯಲ್ಲಿ ಅಥವಾ ಬೇರೆ ಒಂದು ಎಲ್ಲೋ ಹೋದಾಗ ಈ ಪ್ಲಾಸ್ಟಿಕ್ ಕಬ್ಬಿಣ ಅಥವಾ ಬೇರೆ ಒಂದು ವಸ್ತುವಿನಿಂದ ತಯಾರು ಮಾಡತಕ್ಕಂತಹ ಒಂದು ಊದುವ ವಸ್ತುವನ್ನು ನೀವು ತಿಳ್ಕೊಂಡಿದ್ದೀರಾ? ಆ ವಸ್ತು ಏನಿದೆ ತುತ್ತೂರಿ, ಅದು ನೀವು ಊದಿದ್ದೀರಾ, ಅದರ ಅನುಭವ ಗೊತ್ತಿದೆ ನಿಮಗೆ, ಅಥವಾ ನೀವೇ ಅದನ್ನ ತಯಾರು ಮಾಡ್ಕೊಂಡಿದ್ದೀರಾ? ಹಾಳೆಗಳ ಮೂಲಕ ಆಗಿರ್ಬೋದು ಅಥವಾ ತೆಂಗಿನ ಗರಿ ಗರಿಗಳ ಮೂಲಕ ಆಗಿರ್ಬೋದು, ಬೇರೆ ಒಂದು ವಸ್ತುವಿನ ಮೂಲಕ ನೀವು ತೆಗೆದುಕೊಂಡದನ್ನ ಊದಿರ್ತಕ್ಕಂಥದ್ದು, ಅದರ ನಾದನ ಕೇಳತಕ್ಕಂತಹ ಅನುಭವ ನಿಮಗೆ ಆಗಿರ್ತಕ್ಕಂಥದ್ದು ಮಕ್ಕಳೇ. ಈಗ ಈ ಒಂದು ಪಠ್ಯ ಪುಸ್ತಕದಲ್ಲಿ ಮೊದಲ ಪದ್ಯವಾದಂತಹ ತುತ್ತೂರಿ ಎಂಬ ಪದ್ಯದಲ್ಲಿ ಕವಿಗಳು ನಮಗೆ ಸಂತೋಷ ಯಾಕಾಗುತ್ತೆ ಮತ್ತು ದುಃಖ ಯಾಕಾಗುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆ ಕವಿಗಳು ಯಾರು ಅಂತ ನೋಡುತ್ತ ಹೋದ್ರೆ, ಮಕ್ಕಳ ಸಾಹಿತಿ ಶಿಶು ಗೀತೆಗಳನ್ನ ರಚನೆ ಮಾಡತಕ್ಕಂತಹ ಕನ್ನಡದ ಶ್ರೇಷ್ಠ ಒಬ್ಬ ಸಾಹಿತಿ ಅಂತ ನಾವು ಇವರನ್ನ ಹೇಳ್ತೇವೆ. ನೀವೆಲ್ಲ LKG ಇದ್ದಾಗ ಕೆಲವು ಪದ್ಯಗಳನ್ನೇ ಕೇಳಿರಬಹುದು, ಅಥವಾ ನಿಮ್ಮ ಟೀಚರ್ ಹೇಳ್ಕೊಟ್ಟಿರಬಹುದು, ಅಥವಾ ನೀವು ಬೇರೊಂದು ಮೂಲದ ಟಿವಿಯಲ್ಲಿ ಅಥವಾ ಫೋನ್ಗಳಲ್ಲಿ ಕೇಳಿರಬಹುದು. ಒಂದು ಎರಡು ಬಾಲ ಎರಡು ಮೂರೋ ನಾಲ್ಕು ಅನ್ನವ ನಾಲ್ಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ ದಂಟು ಒಂಬತ್ತು ಹತ್ತು ಎಲೆ ಮುದಡೆ ಹತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು. ಒಂದು ಎರಡು ಸೆಕೆಂಡ್ ಅನ್ನಿಸ್ತಕ್ಕಂಥ ಒಂದು ಪದ್ಯ ಕೇಳಿದ್ದೀರಾ ಮಗಳೇ? ಹಾಗೆ ಇನ್ನೊಂದು ಪದ್ಯ ಬರುತ್ತೆ, ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು, ನಾಯಿ ಮರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು, ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಈ ಒಂದು ಪದ್ಯವನ್ನು ಕೇಳಿದ್ದೀರ? ಮತ್ತೆ ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಪದ್ಯ ಆಗಿರ್ಬೋದು, ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನ್ನೊಂದು ರೊಟ್ಟಿ ಕಟ್ಟಪ್ಪ, ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನ್ನೊಂದು ರೊಟ್ಟಿ ಕಟ್ಟಪ್ಪ ಪದ್ಯವನ್ನು ಕೇಳಿರ್ಬೋದು. ಇವೆಲ್ಲವೂ ಸಹಿತ ಮಕ್ಕಳಿಗಾಗಿ
ಮಕ್ಕಳ ಸಂತೋಷಕ್ಕಾಗಿ ಒಬ್ಬ ಸಾಹಿತಿ ರಚಿಸಿದಂತಹ ಪ್ರಮುಖ ಕವನಗಳು ಅಂತಹ ಸಾಹಿತಿ ಯಾರಪ್ಪ ಅಂದ್ರೆ ಜಿ ಪಿ ರಾಜರತ್ನಂ ಯಾರ ಸಾಹಿತಿಗಳು ಜಿ ಪಿ ರಾಜರತ್ನಂ ಈ ಜಿ ಪಿ ರಾಜರತ್ನಂ ಅವರು ಒಬ್ಬ ಶಿಶು ಗೀತ ರಚನಾಕಾರರೇ ಹೆಸರಾಗಿರ್ತಕ್ಕಂಥವರು ಇವರು ಬರೆದಂತಹ ಸಾಹಿತ್ಯದಲ್ಲಿ ಹೆಚ್ಚಿನ ಭಾಗ ಮಕ್ಕಳಿಗಾಗಿ ಮಕ್ಕಳ ಸಾಹಿತ್ಯಕ್ಕಾಗಿಯೇ ರಚನೆ ಮಾಡಿರ್ತಕ್ಕಂಥ ಒಬ್ಬ ಕನ್ನಡದ ಶ್ರೇಷ್ಠ ಸಾಹಿತಿ ಅಂತ ಇವರನ್ನು ನಾವು ಕರಿತೇವೆ ಈಗ ಮೊದಲಿಗೆ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ ಕವಿ ಜಿ ಪಿ ರಾಜರತ್ನಂ ಇವರು 5 ಡಿಸೆಂಬರ್ 1504 ರಾಮನಗರದಲ್ಲಿ ಜನನ ಆಗುತ್ತೆ ಇವರು ಬರೆದಂತಹ ಕೃತಿಗಳು ಮೊದಲೇ ಹೇಳಿದೆ ಇವರ ಕೃತಿಗಳು ಮಕ್ಕಳ ಸಾಹಿತ್ಯಕ್ಕಾಗಿ ಶಿಶು ಗೀತೆಗಳನ್ನು ರಚನೆ ಮಾಡಿದ್ರು ಅಂತ ಹೇಳಿ ಹಾಗಾಗಿ ಇವೆಲ್ಲರೂ ಸಹಿತ ಈ ಪ್ರಮುಖ ಕೃತಿಗಳು ಅಂತಕ್ಕಂಥದ್ದು ಅವರ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ಓದ್ತಕ್ಕಂಥ ತುತ್ತೂರಿ ಪದ್ಯ ಮಾಡಿರ್ತಕ್ಕಂಥ ತುತ್ತೂರಿ ಆಗಿರ್ಬೋದು ರತ್ನರ ಪದಗಳು ರಾಗರ ಪದಗಳು ಕಡಲೆಪುರಿ ಈ ತರಹ ಹಲವಾರು ಮಕ್ಕಳ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥವರು ಜಿ ಪಿ ರಾಜರತ್ನಂ ಮತ್ತೆ ಇವರ ಒಂದು ಕಾವ್ಯನಾಮ ಇವರು ಯಾವ ಕಾವ್ಯನಾಮದಿಂದ ಯಾವ ಕಾವ್ಯವನ್ನು ಹೆಸರಾಗಿರ್ತಾರಪ್ಪ ಅಂದ್ರೆ ಭ್ರಮರ ಎಂಬ ಒಂದು ಕಾವ್ಯನಾಮದಿಂದ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥವರು ಶ್ರೀಯುತ ಜಿ ಪಿ ರಾಜರತ್ನಂ ಇವರಿಗೆ ಬಂದಂತಹ ಪ್ರಮುಖ ಪ್ರಶಸ್ತಿ ನೋಡ್ತಾ ಹೋದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿರುತ್ತೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರು ಬಂದಿರುತ್ತೆ ಹಾಗೆ ಡಾಕ್ಟರೇಟ್ ಪದವಿಗಳು ಸಹಿತ ಇವರು ಬಂದಿದೆ ಹಲವಾರು ಸಾಹಿತ್ಯ ಸಮ್ಮೇಳನಗಳು ಅಥವಾ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಅಷ್ಟೇ ಇಲ್ಲದ್ರೆ ಮಕ್ಕಳೇ ಮರಣದ 2 ದಿನ ಮುಂಚೆ ಧರ್ಮಸ್ಥಳಗಳಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುತ್ತಾರೆ 11 ಮಾರ್ಚ್ 1929 ಧರ್ಮಸ್ಥಳಗಳಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಗೋಷ್ಠಿಯ ಅಧ್ಯಕ್ಷತೆಯನ್ನ ಶ್ರೀಯುತ ಜಿ ಪಿ ರಾಜರತ್ನಂ ಅವರು ವಹಿಸುತ್ತಾರೆ ಕಳೆದ ಅದಾದ 2 ದಿನದ ನಂತರದಲ್ಲಿ ಹೃದಯಾಘಾತದಿಂದ ಮಾರ್ಚ್ 13 1979 ಇವರು ಮರಣವನ್ನು ಹೊಂದುತ್ತಾರೆ ವಿದ್ಯಾರ್ಥಿಗಳೇ ಇವರು ಕೊಟ್ಟಂತಹ ಸಾಹಿತ್ಯ ಕೃತಿಗಳು ಅಜರಾಮರವಾಗಿವೆ ಇವರು ಇಲ್ಲ ಆದ್ರೆ ಇವರು ರಚನೆ ಮಾಡಿರ್ತಕ್ಕಂತಹ ಆ ಶಿಶು ಗೀತೆಗಳನ್ನ ಕೇಳ್ತಲೇ ನಾವು ನೀಲಗಳು ಬೆಳೆದಿರ್ತಕ್ಕಂಥದ್ದು ಮಕ್ಕಳೇ ಅಂದ್ರೆ ಅವರ ಕೊಡುಗೆ ಶ್ರೇಷ್ಠವಾದಂತಹ ಕೊಡುಗೆ ಅಂತ ನಾವು ಅವರನ್ನ ಬಳಸಬಹುದು ಮಕ್ಕಳೇ ಹಾಗಾದ್ರೆ ಈ ಪದ್ಯ ಭಾಗಕ್ಕೆ ಹೋಗೋಣ ಪದ್ಯ ಭಾಗಕ್ಕಿಂತ ಮುಂಚೆದಲ್ಲಿ ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಪದಗಳ ಅರ್ಥವನ್ನು ತಿಳ್ಕೊಂಡು ಆ ಪದಗಳಿರ್ತಕ್ಕಂಥ ಸಮಾರ್ಥ ಪದಗಳನ್ನ ತಿಳ್ಕೊಂಡು ನಂತರ ನಾವು ಪದ್ಯ ಭಾಗಕ್ಕೆ ಹೋಗೋಣ ಕಾಸು ಏನ್ ಹೇಳಿ ಮಕ್ಕಳ ಪದ ಅರ್ಥ ಕಾಸು ಅಮ್ಮ ಕಾಸು ಕೊಡಮ್ಮ ಚಾಕಲೇಟ್ ತರಕ್ಕೆ ಪೆಪ್ಪರ್ ಮಣ್ಣು ತರಕ್ಕೆ ಅಥವಾ ಬಿಸ್ಕಿಟ್ ತರಕ್ಕೆ ಕೇಳ್ತಿಲ್ಲ ಕಾಸು ಅಂದ್ರೆ ಏನಂದ್ರೆ ಹಣ ಅಥವಾ ದುಡ್ಡು ಅಥವಾ ರೊಕ್ಕ ಅಂತಲೂ ಸಹಿತ ನಾವು ಪದವನ್ನ ಬಳಸ್ತೀವಿ ಜಂಭ ಅಹಂಕಾರ ಹಾಳಾಯ್ತು ಕೆಟ್ಟು ಹೋಗು ಅಮ್ಮ ನನ್ನ ಪೆನ್ ಹಾಳಾಯ್ತು ನನ್ನ ಸೈಕಲ್ ಕೆಟ್ಟು ಹೋಯ್ತು ಅಂತ ಹೇಳ್ತೇವೆ ಅದೇ ಹಾವಲಾಪದಲ್ಲಿ ನಾವೇನ್ ಮಾಡ್ತೇವೆ ಹಾಳಾಗು ಅಂದ್ರೆ ಕೆಟ್ಟು ಹೋಗು ಸದ್ದು ಸದ್ದು ಅಂದ್ರೆ ಸಪ್ಪಳ ಅಮ್ಮ ಬೆಕ್ಕೆಲ್ಲ ಸಪ್ಪಳ ಸದ್ದು ಮಾಡ್ತು ನಾ ಚಪ್ಪಳೆ ತಪ್ಪಿಸಾಗ ಏನಂತೆ ಸಪ್ಪಳ ಆಗುತ್ತೆ ಅಲ್ವಾ ಸಂಜೆ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತು ಅಲ್ವಾ ಕೊಳ ಅಂದ್ರೆ ನೀರಿನ ತಾಣ ಅಥವಾ ಕೆರೆ ನೀರಿನ ಒಂದು ಸಂಪನ್ಮೂಲ ತಗಡು ಅಂದ್ರೆ ತೆಳುವಾದ ಲೋಹದ ಹಾಳೆ ಇವು ಈ ಪದ್ಯ ಭಾಗದಲ್ಲಿರತಕ್ಕಂತಹ ಪ್ರಮುಖ ಹೊಸ ಪದಗಳು ಅವಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನು ನಾವು ತಿಳ್ಕೊಂಡ್ವಿ ಈಗ ನಾವು ಪದ್ಯ ಭಾಗಕ್ಕೆ ಹೋಗೋಣ ನಾನು ಮೊದಲಿಗೆ ಈ ಪದ್ಯ ಭಾಗವನ್ನ ರಾಗವಾಗಿ ಹೇಳಿಕೊಡುತ್ತೇನೆ ನಂತರದಲ್ಲಿ ನೀವು ಇದನ್ನ ಹೇಳೋಕೆ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಈಗ ಪದ್ಯ ಭಾಗಕ್ಕೆ ಹೋಗೋಣ ಪಾಠ 1 ತುತ್ತೂರಿ ಪದ್ಯ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕಂಡನು ಕಸ್ತೂರಿ ಸರಿಗಮ ಪದರಿಸಬೂದಿದನು ಸರಿಗಮ ಪದರಿಸಬೂದಿದನು
ತನಗಷ್ಟೇ ಇದೆ ಕಸ್ತೂರಿ ಮತ್ತೆ
ಯಾರ ಕಡೆ ನೋಡು ಇಲ್ಲ ಅವ ಏನಾಗುತ್ತೆ ಮಕ್ಕಳಿಗೆ ಒಂದು ಜಂಬ ನನ್ನ ನನ್ನ ಕಡೆ ಮಾತ್ರ ಇದೆ ನೀವು ನೋಡಿ ನೋಡು ನನ್ನತ್ರ ಮಾತ್ರ ಅಂತ ಪೆನ್ಸಿಲ್ ಇರೋದು ನನ್ನತ್ರ ಮಾತ್ರ ಅಂತ ರಬ್ಬರ್ ಇರೋದು ನನ್ನತ್ರ ಮಾತ್ರ ಅಂತ ನೋಟ್ಸ್ ಇರೋದು ಈ ತರ ವಸ್ತು ನನ್ನ ಕಡೆ ಇರೋದು ಜರ್ನಿಟ್ ಬಾಕ್ಸ್ ಇರ್ಬೋದು ಲಂಚ್ ಬಾಕ್ಸ್ ಇರ್ಬೋದು ಎಲ್ಲವೂ ಸಹಿತ ನನ್ನಷ್ಟೇ ಇದೆ ಬೇರೆ ಹತ್ರ ಇಲ್ಲ ಅಂತ ನಿಮ್ಮಲ್ಲಿ ಏನೋ ಒಂದು ಜಂಬ ಅಹಂಕಾರ ಬರ್ತಾರೋ ಆ ರೀತಿಯ ಒಂದು ಜಂಬ ಈ ಅವಾಗ ನಿಮ್ಗಲ್ಲಿ ಹೇಗೆ ಒಂದು ಜಂಬ ಅಹಂಕಾರ ಅಂತ ಹೇಳ್ತಾವೋ ನನ್ನದು ಅನ್ನೋದು ಹೇಳ್ತಾರ ಆ ರೀತಿಯಲ್ಲಿ ಆ ಕಸ್ತೂರಿಯಲ್ಲಿ ಉಂಟಾಗುತ್ತೆ ತನಗೆ ಕಸ್ತೂರಿ ಇದೆ ಅಂತ ನನ್ನತ್ರ ಮಾತ್ರ ಇದೆ ಬೇರೆ ಯಾರು ಇಲ್ಲಂತ ಕಸ್ತೂರಿ ನಡೆದು ಬೀದಿಯಲ್ಲಿ ಅವನೇ ಮಾಡ್ತಾನೆ ಕಸ್ತೂರು ಅಂತ ಬೀದಿಯಲ್ಲಿ ರಸ್ತೆಯಲ್ಲಿ ಓಡಿಯಲ್ಲಿ ಹೋಗ್ತಾನೆ ಹೆಂಗೆ ಜಂಬದ ಕೋಳಿಯ ರೀತಿಯಲ್ಲಿ ಜಂಬದ ಕೋಳಿ ಗೊತ್ತಾ ನಿಮಗೆ ಆ ಜಂಬದ ಕೋಳಿ ಕತೆ ಗೊತ್ತಲ್ವಾ ಆ ಜಂಬ ಕೋಳಿ ಅಂದ್ರೆ ಬೆಳಗ್ಗೆ ತಾನು ಕೂಗುದಂದ್ರೆ ಸೂರ್ಯ ಉದಯ ಉದಿಸ್ತಾನೆ ಉದಯ ಆಗುತ್ತೆ ಅನ್ನೋ ಒಂದು ಜಂಬ ಆ ಕೋಳಿ ಇರುತ್ತಲ್ಲ ಆ ರೀತಿಯಲ್ಲಿ ಈ ಕಸ್ತೂರಿ ಏನ್ ಮಾಡ್ತಾನೆ ಬೀದಿಯಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾನೆ ಮಕ್ಕಳೇ ಈ ದಿನ ಈ ಎರಡು ಕಥೆಗಳ ನಾವು ತಿಳ್ಕೊಂಡ್ವಿ ನಂತರದಲ್ಲಿ ಮುಂದಿನ ಬಗ್ಗೆ ನಾವು ಉಳಿದ ಪದ್ಯ ಭಾಗವನ್ನ ನೋಡೋಣ ಧನ್ಯವಾದಗಳು